ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಈ ಗ್ರಾಮದಲ್ಲಿ ಸ್ವತಂತ್ರ ಬಂದು 77 ವರ್ಷಗಳು ಕಳೆದರೂ ವಿದ್ಯುತ್ ದೀಪ ಇಲ್ಲದ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಅಂದ್ರೆ ನಂಬಲು ಸಾಧ್ಯವಾಗುತ್ತಿಲ್ಲ. ಈ ಗ್ರಾಮದಲ್ಲಿ ಸುಮಾರು 40 ಜನ ವಾಸವಿರುವ ಪುಟ್ಟ ಗ್ರಾಮವಾಗಿದ್ದು ಆಂಧ್ರಪ್ರದೇಶದ ಗಡಿ ರೇಖೆಯಲ್ಲಿದೆ. ರಾತ್ರಿ ಹೊತ್ತು ಕಣ್ಣಿದ್ದರೂ ಕುರುಡನಂತೆ ಇರಬೇಕಾದ ಸನ್ನಿವೇಶ ಬಂದೊದಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದು ಇದರ ದುಸ್ಥಿತಿ ಕಂಡುಬರುತ್ತಿದೆ. ಈ ಗ್ರಾಮದ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿ ನಿರಾಶ್ರಿತರನ್ನಾಗಿ ಮಾಡಿದ್ದು ಈ ಸರ್ಕಾರ. ಸರ್ಕಾರ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡೋಕೆ ಹೊರಟಿರುವ ಲಕ್ಷಣ ಕಾಣುತ್ತಿದೆ. ರಸ್ತೆಗಳಿಲ್ಲದೆ, ವಿದ್ಯುತ್ ಇಲ್ಲದೆ, ಉಳಿದುಕೊಳ್ಳಲು ಸೂರಿಲ್ಲದೆ, ಶೌಚಾಲಯವಿಲ್ಲದೆ ನಿಸ್ಸಹಾಯಕರಾಗಿದ್ದಾರೆ. ಉಗಡಿ ಗ್ರಾಮಕ್ಕೆ ಸೇರಿದ ಇಂದಿರಾ ನಗರದಲ್ಲಿ 30 ವರ್ಷಗಳಿಂದ ವಾಸಿಸುತ್ತಿರುವವರು ಸಮಾಜವಲ್ಲವೇ? ಸ್ವಚ್ಛತೆ ಇಲ್ಲದೆ, ಶಾಲೆ ಇಲ್ಲದೆ, ಬರಡು ಭೂಮಿಯಂತೆ ಜೀವನವನ್ನ ನಡೆಸುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಕಲ ಸೌಲಭ್ಯಗಳು ಸಿಗಬೇಕು ಅನ್ನೋದೇ ನಮ್ಮ ಮನವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಮ್ಮ ನಡಿಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ದನಿ, ನಾನು ನಿಮ್ಮ ಅರುಣ್. ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನ ಗಡ್ಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಇಂದಿರಾನಗರ ಗ್ರಾಮದಲ್ಲಿ ನಾವಿದ್ದೀರಿ. ಇದು ಇಂದಿರಾನಗರ ಅಂತ ಗ್ರಾಮ ಒಂದು. ಇಲ್ಲಿ ನಾವು ಒಂದು 30 ವರ್ಷದಿಂದ ಇಲ್ಲಿ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಎಲ್ಲ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಇಲ್ಲಿ ನಮಗೆ ಸೌಲಭ್ಯ ಕೂಡ ಗೌರ್ಮೆಂಟಿಂದ ಜಾಸ್ತಿ ಕಡಿಮೆ ಇದೆ. ಇಲ್ಲಿ ಮೇನಾಗಿ ನಮಗೆ ಕರೆಂಟ್ ಇಲ್ಲ. ಕರೆಂಟು ಇಲ್ಲ. ಇಲ್ಲಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ಹಾಕ್ಕೊಂಡು ಇಲ್ಲಿ ಜೀವನ ಮಾಡೋಕ್ಕೆ ಪಾಪ ತುಂಬ ಕಷ್ಟ ಇದೆ ನಮಗೆ. ಇವಾಗ ಇವ್ರಿಗೆ ಒಂದು ಅಂಗನವಾಡಿದು ಕೂಡ ಸೌಲಭ್ಯ ಇಲ್ಲ. ಇಲ್ಲಿ ಒಂದು 10-15 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ಇವಾಗ ಇವ್ರಿಗೆ ಅಂಗನವಾಡಿಗೆ ಒಂದು ಊರು ಇಲ್ಲಿಂದ 1 ಕಿಲೋಮೀಟ್ರ್ ಬರುತ್ತೆ. ಅಲ್ಲಿಂದ ಇವ್ರಿಗೆ ಕರ್ಕೊಂಡು ಹೋಗಿ ಅವ್ರ ತಾಯಿ ಅಲ್ಲೇ ಅಂಗನವಾಡಿ ಹತ್ರ ಬಿಟ್ಬಿಟ್ಟು ಮತ್ತೆ ಅಲ್ಲೇ ಅವ್ರಿಗೆ ಶಾಲೆ ಮುಕ್ತ ಆಗಿಬಿಟ್ಟು ಅವ್ರಿಗೆ ಅಲ್ಲೇ ಇರಬೇಕು. ಅವರು ಮತ್ತೆ ಅವರು ಕರ್ಕೊಂಡು ಬರಬೇಕು. ಮತ್ತು ಅವ್ರು ಅಲ್ಲೇ ಇಟ್ಬಿಟ್ರೆ ಇವರು ಕೂಲಿಗೆ ಹೋಗಿ ಕೂಲಿ ಮಾಡ್ಕೊಂಡು ಬರೋರು. ಅದರಿಂದ ಇವ್ರಿಗೆ ಇಲ್ಲೇ ಅಂಗನವಾಡಿ ಇದ್ದರೆ ಮಕ್ಕಳಿಗೆ ಇಲ್ಲೇ ಕಲಿಸೋ ಸೌಲಭ್ಯ ಇರುತ್ತೆ. ನಮಗೆ ಮೇನಾಗಿ ಬೇಕಾಗಿರೋದು ಫಸ್ಟು ನಮಗೆ ಕರೆಂಟ್ ಬಂದರೆ ಸಾಕು, ಮತ್ತು ಅಂಗನವಾಡಿ. ಇವಾಗ ಇವರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಅವರೆಲ್ಲ ಅವರು ದೊಡ್ಡವ್ರು ಆಗ್ತಾರೆ. ಹಾಂ, ಇವಾಗ ಇವರೆಲ್ಲರೂ ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಏನು ನಡೀತಾ ಇದೆ ಪ್ರಪಂಚ ಅಂತ. ಮತ್ತು ಇವರು ಕೂಡ ಹಂಗೆ ಆಗಿಬಿಡ್ತಾರೆ. ಇದರಿಂದ ನಾವು ಅಂಗನವಾಡಿ ಇದ್ದರೆ ಇಲ್ಲಿ ಅವ್ರು ಕೂಡ ಒಂದು ಓದ್ಕೊಳ್ಳೋದು ಅವಕಾಶ ಇರುತ್ತೆ. ಇಲ್ಲಾಂದರೆ ಇವರು ಕೂಡ ಇಲ್ಲೇ ಹಿಂಗೆ ಇಟ್ಬಿಡ್ತಾರೆ. ಚಪ್ಪಲ್ಬೇಕು.